356ನೇ ಪದ್ಯ. ಆಶೆ ಬಲೆಯನ್ನು ಬೀಸಿ ನಿನ್ನ ತನ್ನೆಡೆಗೆಳೆದು ಘಾಸಿ ನಿಂಬಡುತ ಬೈಬಡಲೋರೆ ನೋಡಿ ಮೈ ಸವರಿ ಕಾಲ ನೆಡವಿಸಿ ಗುಟ್ಟಿನಲ್ಲಿ ನಗುವ ಮೋಸದಾಟವೋ ದೈವ ಮಂಕುತಿಮ್ಮ. ಆಶೆ ಬಲೆಯನ್ನು ಬೀಸಿ ನಿನ್ನ ತನ್ನ ಎಡೆಗೆ ಎಳೆದು ಗಾಸಿ ನಿಂಬಡುತ ಬಾಯ್ಬಿಡಲು ಓರೆ ನೋಡಿ ಮೈ ಸವರಿ ಕಾಲನು ಎಡವಿಸಿ ಗುಟ್ಟಿನಲ್ಲಿ ನಗುವ ಮೋಸದ ಆಟವೋ ದೈವ ಮಂಕುತಿಮ್ಮ. ಆಸೆ ಎಂಬ ಬಲೆಯನ್ನ ಬೀಸಿ ನಿನ್ನನ್ನ ತನ್ನ ಕಡೆಗೆ ಎಳೆದುಕೊಂಡು ನೀನು ತೊಂದರೆ ಪಡುತ್ತಾ ಬಾಯ್ಬಿಟ್ಟಾಗ ಓರೆಗಣ್ಣಿನಿಂದ ನೋಡಿ ನಿನ್ನ ಮೈಯನ್ನು ಸವರಿ ಕಾಲನ್ನು ಎಡುವಂತೆ ಮಾಡಿ ಗುಟ್ಟಿನಲ್ಲಿ ನಗುವ ಮೋಸದ ಆಟ ಈ ದೈವದ್ದು. ಧಾತ ನಿಣ್ಣೆಯ ಗಾಣದೆಳ್ಳು ಕಾಳೆಲೆ ನೀನು ಆತನೆಲ್ಲರ ನರೆವನ್ ಹಾರನು ಬಿಡನು ಆತುರಂಗೊಳದೆ ವಿಸ್ಮೃತಿ ಬಡದುಪೇಕ್ಷಿಸದೆ ಘಾತಿಸುವನೆಲ್ಲರನು ಮಂಕುತಿಮ್ಮ. ಧಾತನ ಎಣ್ಣೆಯ ಗಾಣದ ಎಳ್ಳು ಕಾಳು ಎಲೆ ನೀನು ಆತನು ಎಲ್ಲರನು ಅರೆವನ್ ಆರನು ಬಿಡನು ಆತುರಂಗೊಳದೆ ವಿಸ್ಮೃತಿ ಬಡದೆ ಉಪೇಕ್ಷಿಸದೆ ಘಾತಿಸುವನು ಎಲ್ಲರನು ಮಂಕುತಿಮ್ಮ. ಸೃಷ್ಟಿಕರ್ತನ ಎಣ್ಣೆಯ ಗಾಣದ ಒಂದು ಎಳ್ಳಿನ ಕಾಳು ನೀನು. ಅವನು ಎಲ್ಲರನ್ನೂ ಅರಿತಾನೆ, ಯಾರನ್ನೂ ಬಿಡಲ್ಲ, ಅರಿಯುವ ವಿಚಾರದಲ್ಲಿ ಅವಸರ ಮಾಡಲ್ಲ, ಮರೆಯುವುದಿಲ್ಲ, ತಿರಸ್ಕಾರವನ್ನು ಮಾಡುವುದಿಲ್ಲ. ಎಲ್ಲರನ್ನೂ ಹಾಕಿ ಅವನು ಅರಿತಾನೆ, ಎಲ್ಲರಿಗೂ ತೊಂದರೆ ಕೊಟ್ಟೇ ಕೊಡ್ತಾನೆ. ಇದು ನಡೆಯಲಿಲ್ಲವದು ನಿಂತು ಹೋಯಿತೆನುತ್ತ ಎದೆಯುಬ್ಬೆಗವನೊಂದಿ ಕುದಿಯುತ್ತಿಹುದೇಕೋ ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಗರು ವಿಧಿಯ ಮೇಸ್ತ್ರಿಯೇ ನೀನು ಮಂಕುತಿಮ್ಮ. ಇದು ನಡೆಯಲಿಲ್ಲವು ಅದು ನಿಂತು ಹೋಯಿತು ಎನ್ನುತ್ತ ಎದೆಯ ಉಬ್ಬೆಗವನು ಒಂದಿ ಕುದಿಯುತ್ತಿಹುದು ಏಕೋ ಅಧಿಕಾರ ಪಟ್ಟವನು ನಿನಗೆ ಆರು ಕಟ್ಟಿಗರು ವಿಧಿಯ ಮೇಸ್ತ್ರಿಯೇ ನೀನು ಮಂಕುತಿಮ್ಮ. ಇದು ನಡೀಲಿಲ್ಲ ಅದು ನಿಂತೋಯ್ತು ಅಂತ ಹೇಳ್ತಾ ಎದೆಯಲ್ಲಿ ಉದ್ವೇಗವನ್ನು ಹೊಂದಿ ಯಾಕೆ ಕುದೀತಾ ಇದ್ದೀಯ ನೀನು, ನಿನಗೆ ಅಧಿಕಾರ ಪಟ್ಟವನ್ನು ಕೊಟ್ಟವರು ಯಾರು, ವಿಧಿಯ ಮೇಸ್ತ್ರಿಯ ನೀನು. ಸೊಟ್ಟುಗಳ ನೆಟ್ಟಗಾಗಿ ಪ್ರಯತ್ನ ಲೋಕದಲ್ಲಿ ಸೃಷ್ಟಿಯಾದೀನಾಗುತ್ತಿಹುದು ಫಲವೇನು ಹೊಟ್ಟೆ ನೋವಿಳಿಯುತ್ತಿರೆ ರಟ್ಟೆ ನೋವೆನ್ನುವುದು ಮಟ್ಟ ಸವೆತಿರೆ ಹರವು ಮಂಕುತಿಮ್ಮ. ಸೊಟ್ಟುಗಳ ನೆಟ್ಟಗೆ ಆಗಿ ಪ್ರಯತ್ನ ಲೋಕದಲ್ಲಿ ಸೃಷ್ಟಿಯ ಆದಿಗಿನ್ ಆಗುತ್ತಿಹುದು ಫಲವು ಏನು ಹೊಟ್ಟೆ ನೋವು ಇಳಿಯುತ್ತಿರೆ ರಟ್ಟೆ ನೋವು ಎನ್ನುವುದು ಮಟ್ಟಸವೆ ತಿರೆ ಹರವು ಮಂಕುತಿಮ್ಮ. ಈ ಸೊಟ್ಟುಗಳನ್ನು ನೆಟ್ಟಗೆ ಮಾಡ್ತೀನಿ ಅಂತ ಪ್ರಯತ್ನ ಮಾಡ್ತಾರ ಲೋಕದಲ್ಲಿ, ಅದು ಸೃಷ್ಟಿಯ ಆರಂಭದಿಂದಲೂ ನಡೆದು ಬಂದಿದೆ. ಪ್ರಯೋಜನವೇನು? ಹೊಟ್ಟೆ ನೋವು ಕಡಿಮೆ ಆದರೆ ರಟ್ಟೆ ನೋವು ಶುರುವಾಗುತ್ತೆ. ಯಾವತ್ತಾದರೂ ಈ ಭೂಮಿ ಸಮಮಟ್ಟದಲ್ಲಿರಲಿಕ್ಕೆ ಸಾಧ್ಯನಾ? ಉಬ್ಬು ತಗ್ಗುಗಳು ಸಹಜವಾಗಿ ಇರುತ್ತವಲ್ವೇ? ಇನ್ನೇನು ಮತ್ತೇನು ಗತಿ ಎಂದು ಬೆದರದಿರು
ನಿನ್ನ ಕೈಯೊಳಗಿಹುದೆ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆ ಟುಕದೆ ಸಾಗುತ್ತಿಹುದು ದೈವದ ಸಂಚು ತಣ್ಣಗಿರಿಸಾತ್ಮವನು ಮಂಕುತಿಮ್ಮ ಇನ್ನು ಏನು ಮತ್ತೆ ಏನು ಗತಿಯು ಎಂದು ಬೆದರದಿರು ನಿನ್ನ ಕೈಯೊಳಗೆ ಇಹುದೆ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆ ಎಟುಕದೆ ಸಾಗುತ್ತಿಹುದು ದೈವದ ಸಂಚು ತಣ್ಣಗಿರಿಸು ಆತ್ಮವನು ಮಂಕುತಿಮ್ಮ ಇನ್ನೇನು ಮತ್ತೇನು ಗತಿ ಅಂತ ಹೆದರಬೇಡ ಆ ವಿಧಿಯ ಲೇಖನಿ ನಿನ್ನ ಕೈಯೊಳಗಿದೆಯೇನು ನಮ್ಮ ಕಣ್ಣಿಗೆ ನಿಲುಕದೆ ಆ ದೈವದ ಪಿತೂರಿ ಸಂಚು ಸಾಗ್ತಾ ಇದೆ ನಿನ್ನ ಆತ್ಮವನ್ನು ತಣ್ಣಗಿರಿಸಿಕೋ ಶಾಂತವಾಗಿರಿಸಿಕೋ